नमस्कार सुद्दी मध्याह्न के स्वागत नानु स्मिता ಇದೇ ತಿಂಗಳ 17 ರಂದು ಹಾಲು ಉತ್ಪಾದಕರ ಬೇಡಿಕೆಗಳ ಕುಂದುಕೊರತೆಗಳ ಸಭೆ ಕರೆಯಲಾಗಿದೆ ಇದಕ್ಕೆ ಎಲ್ಲ ರೈತರ ಸಂಘ ಸಂಸ್ಥೆ ಹಾಗೂ ಕನ್ನಡಪರ ಸಂಘಟನೆಗಳ ಸಹಕಾರ ನೀಡಬೇಕು ಎಂದು ರೈತ ಸಂಘದ ತಾಲ್ಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಗೌರಿಬಿದನೂರಿನಲ್ಲಿ ಕರೆ ನೀಡಿದ್ದಾರೆ नगर नदी दड श्री आंजनेय स्वामी देवालय आवरण नोंद हालु उत्पादक वेदिके प्रगतिपर संघटने पदाधिकारी करेदिद्द सभेयल्लि मातनाडि कोचिमुल्ला हालु ओक्कूट विभजनेयागिद्द बेन्नेले हालिन दर 29 रूपायिंद केवल 24 रूगळिगे इळिसिरुवुदु हालु उत्पादकरिगे गायद मेले बरेयळेदिदे इदक्के नावु होराट रूपिसबेकिदे नम्म बहुमुख्य बेडिकेगळाद उत्पादकरिगे कनिष्ठ 30 रूपायि निगदिपडिसबेकु ओक्कूटद दुंदु वेच्च ಕಡಿವಾಣ ಹಾಕುವುದು ಒಕ್ಕೂಟದ ಮೂಲಭೂತ ಸೌಕರ್ಯಗಳಿಗೆ ಲೀಟರ್ ಗೆ 1 ರೂಪಾಯಿ ಕಡಿತಗೊಳಿಸುವುದು ನಿಲ್ಲಿಸಬೇಕು ಇದಕ್ಕೆ ನಾವು ಇದೆ 17 ರಂದು ಹೋರಾಟದ ರೂಪರೇಷೆ ಮಾಡಬೇಕು ಅಂದು ನದಿ ದಡದ ದೇವಾಲಯದ ಆವರಣದಲ್ಲಿ ಸೇರಬೇಕು ಇದಕ್ಕೆಲ್ಲ ಎಲ್ಲರ ಸಹಕಾರ ಬೇಕು ಎಂದರು 30 ರೂಪಾಯಿ ಕೊಡಲೇಬೇಕು ಅನ್ನೋ ಒಂದು ಅಜೆಂಡಾ ಮತ್ತೆ ಒಕ್ಕೂಟ ದುಂದು ವೆಚ್ಚ ನಮ್ಮ ನಿರ್ದೇಶಕರು ಪ್ರವಾಸಕ್ಕೆ ಹೋಗೋದು ಫಾರಿನ್ ಪ್ರವಾಸಕ್ಕೆ ಹೋಗೋದು ಅವರ ಟಿಎಡಿ ಇದ್ದು ಇಂತವೆಲ್ಲ ಕಮ್ಮಿ ಮಾಡ್ಕೋಬೇಕು टी ए डी को कॉटा रूपये आगे प्रति वर्ष अद्वन कमी मोकूट मूल सौल मूल सौलभ्य रईत प्रति लीट्रे वो रूपाय तेतवे वो रूपाय रूपाये नूरार कोटी आगते अदे बुक मोने वो जनरल वाणी सामान्य सभे कॉविड नियम वरटोगे कॉविडूल राजकीय कार्यक्रम इंत सदर्भली राजकीय उद्देश्योस्कर आईन आनलाइन इतना चिबलापुर कोलार जिले अध्यक्ष कार्यदर्शी सभेन ग्राम याद जनरल बड़ी जी एम आनलाइन मुखातर माँ कई तक कार्यक्रम यारू प्रश्न अध्यक्ष निर्देशक आ रीति कार्यक्रम प्रति या ಇದೇ ವೇಳೆ ವಕೀಲರಾದ ಸಣ್ಣಕ್ಕಿ ವೆಂಕಟರಾಮಣ್ಣಪ್ಪ ಮಾತನಾಡಿ ಕೇಂದ್ರ ಸರ್ಕಾರ ಕಳೆದ ಒಂದು ವರ್ಷದ ಹಿಂದೆ ಕೃಷಿ ಕಾಯ್ದೆಗಳ ನೀತಿ ರೂಪಿಸಿ ರೈತರಿಗೆ ಮಾರಕವಾಗಿದೆ ಇದರ ಬೆನ್ನಲ್ಲೆ ಹಾಲು ಒಕ್ಕೂಟವು ಹಾಲಿನ ದರ ಇಳಿಸಿ ರೈತರಿಗೆ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ನಮ್ಮ ಮುಖ್ಯ ಬೇಡಿಕೆ ರಾಜ್ಯಾದ್ಯಂತ ಏಕರೂಪದಲ್ಲಿ ಹಾಲಿನ ದರ ನಿಗದಿಪಡಿಸಬೇಕು ಪಶು ಆಹಾರ ದರವನ್ನ ಕಡಿತಗೊಳಿಸಬೇಕು ಮತ್ತು ಉತ್ತಮ ಗುಣಮಟ್ಟ ಕಾಪಾಡುವುದು ಉತ್ತಮ ತಳಿಯ ಕೃತಕ ಗರ್ಭಧಾರಣೆ ಗುಣಮಟ್ಟ ಕಾಪಾಡುವುದು ಇವು ನಮ್ಮ ಬೇಡಿಕೆಗಳ ರೂಪರೇಷೆ ಎಂದರು लास ಬೀಟ್ ರೇಟ್ ಜಾಸ್ತಿ ಆಗ್ತದೆ ಹಾಲು ರೇಟ್ ಕಡಿಮೆ ಆಗುತ್ತೆ ಅದು ಇನ್ನೊಂದು ಲೋಪ ಕರೆಯುತ್ತೆ ಹಾಲು ಡೈರಿಗಳಲ್ಲಿ ಅದು ಬಂದು ಬೇಸಿಗೆ ಬಂದು ಹಾಲಿನ ಗುಣಮಟ್ಟ ಅಂದರೆ ಎಲ್ಲ ಸ್ವಲ್ಪ ಕಷ್ಟ ಇರೋದು ಬೇರೆ ಬೇರೆ ಆಗೇ ಅಂದರೆ ನಮಗೆ ಎಲ್ಲ ಹಾಲು ಒಂದು ಕಡಿಮೆ ರೇಟ್ ಆಗುತ್ತೆ ಒಂದು ವರ್ಷ 2 ರೂಪಾಯಿ ಕೊಟ್ಟಿದ್ದೀವಿ ಒಂದು ವರ್ಷ ಮುಂದೆ ಸಂಪಾದನೆ ಮಾಡಿದ್ರು 8 ರೂಪಾಯಿ ಲಾಭ ಆಗುತ್ತೆ 2 ರೂಪಾಯಿ ಲಾಭ ಆಗುತ್ತೆ ಆ ಕ್ಲಾಸ್ ಆಗುತ್ತೆ ಸಂಬಳ ಕೊಡೋಕ್ಕೂ ಆಗಲಿಲ್ಲ ಅಂತ ಸಂದೇಶ ಕೊಡ್ತೀನಿ ಇನ್ನು ಕರ್ವೇ ಅಧ್ಯಕ್ಷ ಜಿಎಲ್ ಅಧ್ಯಕ್ಷ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರ ಬದುಕಿಗೆ ಕೊಳ್ಳಿ ಇಟ್ಟಿದೆ ಅದರಲ್ಲೂ ಪೆಟ್ರೋಲ್ ಡೀಸೆಲ್ ಇಂದೆಂದು ಇರದ ದರ ಹೆಚ್ಚಿಗೆ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಸಭೆಯಲ್ಲಿ ರೈತ ಸಂಘದ ಮಾಳಪ್ಪ ಕರ್ವೇ ಪ್ರಭು ಜಮೀರ್ ಶ್ರೀಧರ್ ದಿಲೀಪ್ ಮಹಿಳಾ ಒಕ್ಕೂಟದ ರೆಡ್ಡಮ್ಮ ಸುಜಾತಮ್ಮ ಕಲಾವತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ಎಲ್ಲ ಸಂಘಟನೆಗಳ ಪರವಾಗಿ ನಾನು ಏನಿಗ ದೆಹಲಿಯಲ್ಲಿ ಕಳೆದ ಒಂದು ವರ್ಷದಿಂದ ಈಗ ಈ ತಿಂಗಳ 26ನೇ ತಾರೀಕು ವರ್ಷ ಪೂರ್ತಿ ಆಗ್ತಾ ಇದೆ ರೈತರ ಹೋರಾಟ ಆ ಹೋರಾಟದ ಪೂರಕವಾಗಿ ಕೇಂದ್ರ ರೈತ ಮೋರ್ಚಾ ಏನು ಕರೆ ಕೊಟ್ಟಿದೆ 26ನೇ ತಾರೀಕು ಅಧಿಕಾರಿಗಳು ಬಂದ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಹೇಳಿಬಿಟ್ಟು ಒಂದು ಕರೆ ಕೊಟ್ಟಿದ್ದೀವಿ ದಯವಿಟ್ಟು ಅವತ್ತು ಈ ತಿಂಗಳ 26ನೇ ತಾರೀಕು ಚಿತ್ರದುರ್ಗ ಕ್ರಾಸಲ್ಲಿ ನಾವೊಂದು ಹೆದ್ದಾರಿಯನ್ನು ನಮ್ಮ ಸುಪರ್ದಿಗೆ ತಗೊಂಡು ಬಂದ್ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ತಾವೆಲ್ಲ ದಯವಿಟ್ಟು ನಾವು ಪತ್ರಿಕಾ ಮುಖಾಂತರ ನಾನು ತಮ್ಮಲ್ಲೇ ಕಡಕಳಿಯಾಗ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆಗಳವರು ಅವತ್ತು ಏಕಗಾಲದಲ್ಲಿ ಬಂದ್ಬಿಟ್ಟು ಆ ರೈತರ ಒಂದು ಹೋರಾಟಕ್ಕೆ ತಾವು ಬೆಂಬಲ ಕೊಡಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲೇ ಪತ್ರಿಕಾ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಆರ್ ಮಂಜುನಾಥ್ ಅಮೋಗ್ ಟಿವಿ ಗೌರಿಬಿದನೂರು
ಚಿಂತಾಮಣಿಯ ಮಿಟಹಳ್ಳಿ ಗ್ರಾಮದಲ್ಲಿ ಕೇಳಿ ಬರುತ್ತಿರುವ ನಿಗೂಢ ಭಯಾನಕ ಶಬ್ದಗಳಿಗೆ ಗ್ರಾಮದ ಜನತೆ ಭಯಭೀತರಾಗಿದ್ದು ಹಲವಾರು ಬಾರಿ ಕೇಳಿ ಬಂದ ಭಯಾನಕ ಶಬ್ದಕ್ಕೆ ತತ್ತರಿಸಿರುವ ಜನತೆ ಜಡಿ ಮಳೆಯಲ್ಲೂ ಮನೆಗಳಿಂದ ಆಚೆ ನಿಂತು ಭಯಾನಕ ಶಬ್ದಕ್ಕೆ ಹೆದರಿ ಹಲವಾರು ಮಂದಿ ಗ್ರಾಮಗಳನ್ನು ತೊರೆಯುತ್ತಿದ್ದಾರೆ. ಮಿಟ್ಟಹಳ್ಳಿ ಗ್ರಾಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಬಿಡಿ ಗ್ರೂಪ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೀವ್ ಗೌಡ ಹಾಗೂ ಪತ್ನಿ ಸಹನಾ ರಾಜೀವ್ ಗೌಡ ಭೇಟಿ ನೀಡಿ ಜನತೆಗೆ ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ, ಮಿಟ್ಟಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ 2 ಲಕ್ಷ ನೀಡುತ್ತೇನೆ ಹಾಗೂ ಮಿಟ್ಟಹಳ್ಳಿ ಗ್ರಾಮದ 10ನೇ ತರಗತಿ ಓದುತ್ತಿದ್ದ ಬಾಬು ಎಂಬ ವಿದ್ಯಾರ್ಥಿಗೆ ತಂದೆ ತಾಯಿ ಸಹ ಇರುವುದಿಲ್ಲ. ಆದ್ದರಿಂದ ಎಬಿಡಿ ಗ್ರೂಪ್ಸ್ ವತಿಯಿಂದ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ನೀಡುತ್ತೇನೆ. ವಿದ್ಯಾರ್ಥಿ ಮುಂದಿನ ವಿದ್ಯಾಭ್ಯಾಸದ ಪೂರ್ತಿ ವೆಚ್ಚವನ್ನು ನಮ್ಮ ಎಬಿಡಿ ಸಂಸ್ಥೆ ವತಿಯಿಂದ ನಾವೇ ನೋಡಿಕೊಳ್ಳುತ್ತೇವೆ ಎಂದರು. ಸಂದರ್ಭದಲ್ಲಿ ಮಾತನಾಡಿದ ಎಬಿಡಿ ಗ್ರೂಪ್ ಟ್ರಸ್ಟ್ನ ಸಹನಾ ರಾಜೀವ್ ಗೌಡ, ನಾವು ತುಂಬಾ ಸಮಾಜ ಸೇವೆಗಳನ್ನು 2011 ಮಾಡುತ್ತಾ ಬಂದಿದ್ದೇವೆ. ಈ ಕೆಲವೊಂದು ದಿನಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಸೇವೆ ಮಾಡಿದ್ದೇವೆ. ಮೊದಲನೆಯದಾಗಿ ಆಹಾರ ದಿನಸಿ ಕಿಟ್ ವಿತರಣೆ ಪ್ರತಿಯೊಂದು ಪಂಚಾಯಿತಿಗೂ ಪ್ರತಿಯೊಂದು ಮನೆ ಮನೆಗೂ ನೀಡುತ್ತಿದ್ದೇವೆ. ಈಗ ಎಬಿಡಿ ಗ್ರೂಪ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನ ಮಾಡುತ್ತಿದ್ದೇವೆ ಎಂದರು. ನಮ್ಮ ಎಬಿಡಿ ಸಂಸ್ಥೆಯ ವತಿಯಿಂದ 10 ಆಂಬ್ಯುಲೆನ್ಸ್ಗಳನ್ನ ಖರೀದಿ ಮಾಡಿದ್ದೇವೆ. ಹೋಬಳಿಗೆ 2 ಆಂಬ್ಯುಲೆನ್ಸ್ಗಳು ಇರುತ್ತವೆ ಎಂದರು. ಪ್ರಾರಂಭ ಆಗಿರುವಂತದ್ದು ತುಂಬಾ ಸಮಾಜ ಸೇವೆಗಳನ್ನ ನಾವು 2011 ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕೆಲವೊಂದು ದಿನಗಳಿಂದ ನಾವು ಶಿಡ್ಲಘಟ್ಟದಲ್ಲಿ ತುಂಬಾ ಸೇವೆ ಮಾಡಿದ್ದೀವಿ. ಮೊದಲನೇದಾಗಿ ಆಹಾರದ ಕಿಟ್ಗಳ ವಿತರಣೆ, ಅದನ್ನ ಪ್ರತಿಯೊಂದು ಪಂಚಾಯತಿಗೂ ಪ್ರತಿಯೊಂದು ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. ಇಲ್ಲಿಗೂ ನಾವು ಖಂಡಿತ ಬಂದು ನಾವು ಏನಾಗುತ್ತೆ ಆಹಾರದ ಕಿಟ್ ವಿತರಣೆ ಮಾಡ್ತೀವಿ. ಅದರಲ್ಲಿ ನಿಮಗೆ ಒಂದು 15-20 ದಿನಕ್ಕೆ ಆಗುವಷ್ಟು ಸಾಮಾನು ಇರ್ತದೆ, ನೀವು ಆರಾಮಾಗಿ ಇದು ಮಾಡ್ಬೋದು. ಮತ್ತೊಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡ್ತಾ ಇದ್ದೀವಿ. ಏನೀ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂದ್ರೆ, ಇಲ್ಲಿಗೆ ದೊಡ್ಡ ದೊಡ್ಡ ವೈದ್ಯಾಧಿಕಾರಿಗಳು ನಿಮ್ಮ ಊರಿಗೆ ಬರ್ತಾರೆ, ಬಂದು ನಿಮ್ಮ ಏನ್ ಸಮಸ್ಯೆಗಳಿದೆ ಅದನ್ನೆಲ್ಲ ನೋಡ್ತಾರೆ. ನಿಮ್ಗೆ ಅದಕ್ಕೂ ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಬೇಕು ಅಂತಂದ್ರೆ ಬೆಂಗಳೂರಲ್ಲಿರುವಂತ ಹಾಸ್ಪಿಟ್ಲಿಗೆ ನಮ್ಮ ಸಂಸ್ಥೆಯಿಂದನೇ ಕರ್ಕೊಂಡು ಹೋಗಿ, ನಿಮ್ಗೆ 1 ರೂಪಾಯಿ ಖರ್ಚಾಗಲ್ಲ, ಸಂಪೂರ್ಣ ಟ್ರೀಟ್ಮೆಂಟ್ ನಾವ್ ಅಲ್ಲಿ ಕೊಡಿಸಿ ನೀವು ಗುಣಮುಖರಾಗಂಗ್ ಮಾಡಿ ಕರ್ಕೊ ಬರ್ತೀವಿ. ಯಾಕಂದ್ರೆ ಆರೋಗ್ಯ ಅನ್ನೋದು ತುಂಬಾ ದೊಡ್ಡದು. ಇವತ್ತಿರೋ ಮನುಷ್ಯ ನಾಳೆ ಇಲ್ಲ ಅಂತಂದ್ರೆ ಅವ್ರಿಗೆ ಒಂದು ಮನೆಯಲ್ಲಿ ಒಬ್ರು ಹೋಗ್ತವ್ರಂದ್ರೆ ಹುಷಾರಾಗಿ ಒಬ್ಬಟ್ಟು ಬನ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಅಷ್ಟಿರ್ತದೆ ಪ್ರೀತಿ, ಅದು ನಮ್ಮ ಹಿಂದೂಗಳಲ್ಲಿ ಇರೋವಂಥದ್ದು ಅಥವಾ ನಮ್ಮ ಇದರಲ್ಲಿ ನಮ್ಮ ಮನುಷ್ಯ ಕುಲಕ್ಕೆ ಬಂದಿರೋವಂಥದ್ದು ಇರ್ಬೋದು. ಹಂಗಾಗಿ ನಾವು ಆರೋಗ್ಯಕ್ಕೆ ತುಂಬಾ ಮನ್ನಣೆ ಕೊಡ್ತೀವಿ. ಆ ರೀತಿಯಾಗಿ ನಾವು ಈ ಆರೋಗ್ಯ ಶಿಬಿರನ ಪ್ರಾರಂಭ ಮಾಡಿದೀವಿ. ನಿಮ್ಮ ಪಂಚಾಯತಿಗೂ ನಾವು ಖಂಡಿತ ಬರ್ತೀವಿ. ನಮ್ಮ ಸಂಸ್ಥೆಯಿಂದ 10 ಆಂಬ್ಯುಲೆನ್ಸ್ಗಳನ್ನ ಖರೀದಿ ಮಾಡಿದ್ದೀವಿ. ಪ್ರತಿಯೊಂದು ಇದ್ರಲ್ಲೂ 2 ಆಂಬ್ಯುಲೆನ್ಸ್ ನಿಂತಿರ್ತದೆ. ಮನೇಲಿ ಯಾರಿಗೋ ಹೆರಿಗೆ ಇರ್ತೈತೋ, ಇನ್ನೊಂದೇನೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತದೋ, ಅವಾಗ ತಾವೇ ಆಂಬ್ಯುಲೆನ್ಸ್ ಉಪಯೋಗ ಪಡ್ಕೋಬಹುದು. ನಿಮ್ಮ ಮನೆ ಹತ್ರಕ್ಕೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ನೀವೆಲ್ಲ ಹೇಳ್ತೀರಾ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಅದು ಉಚಿತವಾಗಿ ಸಿಗುವಂತ ಆಂಬ್ಯುಲೆನ್ಸ್ ಸೇವೆ ತಮ್ಗೆ. ಮತ್ತೊಂದು, ಎಲ್ಲಾ ಕಡೆ ನೀರಿನ ಸಮಸ್ಯೆ ಇದೆ, ಎಲ್ಲಾ ಕಡೆ ನೀರಿನ ಸಮಸ್ಯೆ ಇರೋದ್ರಿಂದ ಏನು. ಈ ಸಂದರ್ಭದಲ್ಲಿ ಕೊತ್ತನೂರು ಪ್ರಭಾಕರ್, ಜಂಗಮಕೋಟೆ ಚಂದ್ರಣ್ಣ, ಹರೀಶ್, ಬುರುಡುಗುಂಟೆ ಬಂಗಾರಬಾಬು, ಮುನಿರಾಜು, ಮೂರ್ತಿ, ಆನೂರು ರವಿ ಹಾಗೂ ಮಿಟ್ಟಹಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಎಪಿಎಂಸಿ ಮಾಜಿ ಅಧ್ಯಕ್ಷರು ಮತ್ತು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ತಮ್ಮ 47ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಅಭಿಮಾನಿಗಳ ಜೊತೆಗೆ ಗಿಡ ನೆಟ್ಟು ವೈದ್ಯಕೀಯ ಸಚಿವ ಡಾ ಕೆ ಸುಧಾಕರ್ ಕೇಕ್ ತಿನ್ನಿಸುವ ಮೂಲಕ ಆಚರಣೆ ಮಾಡಿಕೊಂಡರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲರಹಳ್ಳಿ ಗ್ರಾಮದ ಬಳಿ ಇರುವ ತೋಟದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರು ಮತ್ತು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿರವರ ತಮ್ಮ 47ನೇ ಹುಟ್ಟುಹಬ್ಬವನ್ನು ಸರಳವಾಗಿ ರಾಜಕಾರಣಿಗಳು, ಸ್ನೇಹಿತರು, ಅಭಿಮಾನಿಗಳ ಹಿತೈಷಿಗಳ ಜೊತೆ ಸರಳವಾಗಿ ಕೇಕ್ ಕತ್ತರಿಸಿ ವೈದ್ಯಕೀಯ ಸಚಿವ ಡಾ ಕೆ ಸುಧಾಕರ್ ಕೇಕ್ ತಿನ್ನಿಸುವ ಮೂಲಕ ಆಚರಣೆ ಮಾಡಿಕೊಂಡರು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ತಮ್ಮದೇ ವರ್ಚಸ್ಸು ಹೊಂದಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ತಮ್ಮ ಸಾಮಾಜಿಕ ಕಾರ್ಯಗಳಿಂದಲೇ ಅಪಾರ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಸಮಾಜ ಸೇವಕರಾಗಿ, ರಾಜಕೀಯ ನೇತಾರರಾಗಿ ಹಲವಾರು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ.
ಈ ವೇಳೆ ಮಾತನಾಡಿರುವ ಅವರು, ನನ್ನ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನ ಬಂದು ಶುಭ ಹಾರೈಸಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು. ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದು ಈ ಭಾಗದ ಅಭಿವೃದ್ಧಿಯ ನಾಯಕರಾಗಿದ್ದಾರೆ. ಸಚಿವರಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹಾಕಿಕೊಂಡಿರುವ ಅವರ ಯೋಜನೆಗಳು ಆದಷ್ಟು ಬೇಗ ಮುಗಿಯಲಿ ಎಂದು ಆಶಿಸಿದರು. ಇದೇ ವೇಳೆ ಕೆಲ ರಾಜಕೀಯ ಅನುಭವಗಳು ಕೂಡ ಹಂಚಿಕೊಂಡರು. ನನಗೆ 8 ವರ್ಷದಿಂದ ನಾನು ಹುಟ್ಟಿದ ದಿನ ಗೊತ್ತಿರಲಿಲ್ಲ. ನಾನು ಹುಟ್ಟುಹಬ್ಬ ನಾನು ನಿಜವಾಗೂ ನಾನು ಮಾಡ್ಕೊಂಡಿವೆ 8 ವರ್ಷದಿಂದ. ಆದರೆ 8 ವರ್ಷದಿಂದ ನನ್ನ ಆತ್ಮೀಯ ಸ್ನೇಹಿತರು ಮುಖಂಡರು ಪ್ರತಿ ವರ್ಷನೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಯಾಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಸಾರಿ ಇಷ್ಟೊಂದು ವಿಜೃಂಭಣೆಯಿಂದ ನಿಜವಾಗೂ ನನಗಂತೂ ಗೊತ್ತೇ ಇರಲಿಲ್ಲ. ಅವ್ರು 2-3 ಸಭೆ ಮಾಡಿ ನನ್ನ ಆತ್ಮೀಯ ಸ್ನೇಹಿತರು ಸಭೆ ಮಾಡಿ ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಎಲ್ಲರನ್ನು ಕರೆದು ಒಂದು ಒಬ್ಬಟ್ಟು ಮತ್ತು ಕಡುಬಿನ ಊಟವನ್ನು ಬಡಿಸಿ ನಮ್ಮ ಆತ್ಮೀಯ ಮುಖಂಡರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾನು ಇಷ್ಟೊಂದು ಕೆಲಸ ಮಾಡಬೇಕಾಗಿದ್ರೆ ನನಗೆ ಪ್ರೋತ್ಸಾಹವಾಗಿ ನನ್ನ ನಾಯಕರು ನನ್ನ ಹಿಂದೆ ಇದ್ದಾರೆ. ಸುಮಾರು ನನ್ನ ನಮ್ಮ ನಾಯಕರ ಒಂದು ಸಂಬಂಧ 10 ವರ್ಷ. 10 ವರ್ಷದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಆಗಿದೆ, ಈ 6-7 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ನನ್ನ ಮುಖಂಡರಿಗೂ ಗೊತ್ತಿದೆ. ಇವತ್ತು ನಿಜವಾಗೂ ವೈದ್ಯಕೀಯ ಮಂತ್ರಿ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮೊದಲಿಗೆ ಮರಳುಕುಂಟೆ ಕೃಷ್ಣಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರ ಬಾಲ್ಯದ ಮತ್ತು ಮೆಡಿಕಲ್ ಮಾಡಬೇಕಾದ ಸಂದರ್ಭದಲ್ಲಿ ನಡೆದ ಘಟನೆಗಳು ಮೆಲುಕಿ ಹಾಕಿ ಸಂತಸ ಪಟ್ಟರು. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಉತ್ತಮ ಸ್ಥಾನ ಸಿಗುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತು ನೀವೆಲ್ಲ ಕೂಡ ಸೇರಿ ನನ್ನ ಅತ್ಯಂತ ಆತ್ಮೀಯರು ಸಹೋದರ ಸಮಾನರಾಗಿರ್ತಕ್ಕಂಥ ಕೃಷ್ಣಮೂರ್ತಿಯವರ ಹುಟ್ಟುಹಬ್ಬವನ್ನು ಭಾಳ ಸಡಗರದಿಂದ ಆಚರಣೆ ಮಾಡಿರೋದಕ್ಕೆ ನಾನು ನಿಮಗೆಲ್ಲ ಕೂಡ ಅಭಿನಂದಿಸ್ತಾ ಕೃಷ್ಣಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅತ್ಯಂತ ಪ್ರೀತಿಯಿಂದ ನಾನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಆಪ್ತ ಬಳಗ, ಆಪ್ತ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಅವರಿಗೆ ಗೊತ್ತಿಲ್ಲ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ನಮಗೆ ಹಾಸ್ಟೆಲ್ ಡೇಸ್ ನೆನಪು ಬಂತು. ನನಗೆ ನಾವು ಮೆಡಿಕಲ್ ಮಾಡುವಾಗ ಅಂದರೆ ರಾತ್ರಿ ಮಾಡೋರು ನೀವು ದಿನದಲ್ಲಿ ಮಾಡಿದ್ದೀರಿ, ಅಷ್ಟೇ ವ್ಯತ್ಯಾಸ. ಅದು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿದ್ರಿ. ನಮ್ಮಲ್ಲಿ ಕೆಲವು ಫ್ರೆಂಡ್ಸನ್ನು ಮಾತ್ರ ಮಾಡ್ತಾ ಇದ್ದೆ. ನಾನು ಕೂಡ ಕೃಷ್ಣಮೂರ್ತಿ ಹಂಗೆ ಈ ಹುಟ್ಟುಹಬ್ಬ ಆಚರಣೆ ಎಲ್ಲ ನಂಬಿಕೆ ಇಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರುಗಳು, ಮರಳುಕುಂಟೆ ಕೃಷ್ಣಮೂರ್ತಿ, ಸಾವಿರಾರು ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬಿ ಪತ್ರಕರ್ತ ಜಿಆರ್ ರಮೇಶ್ ಗೌಡರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ 6 ಮಂದಿ ಆರೋಪಿಗಳನ್ನ ಗುಬಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಪೋಲಾಗುತ್ತಿದ್ದ ನೀರಿನ ಬಗ್ಗೆ ಸುದ್ದಿ ಮಾಡಿದ ಪತ್ರಕರ್ತ ಜಿಆರ್ ರಮೇಶ್ ಗೌಡರ ಮೇಲೆ 6 ಮಂದಿ ಗುಂಪೊಂದು ಭಾನುವಾರ ಮಧ್ಯಾಹ್ನ ಬೈಕ್ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಲ್ಲದೆ ಮತ್ತೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಮನಬಂದಂತೆ ಥಳಿಸಿ ಪರಾರಿಯಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡ ರಮೇಶ್ ಅವರು ಗುಬ್ಬಿಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾರ್ವಜನಿಕ ದೃಷ್ಟಿಯಿಂದ ಸುದ್ದಿ ಮಾಡಿದ್ದು ತಪ್ಪೆ, ಇದನ್ನೇ ನೆಪವಾಗಿಟ್ಟುಕೊಂಡು ತಮ್ಮ ಮೇಲೆ ಏಕಾಏಕಿ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆಂದು ಪತ್ರಕರ್ತ ರಮೇಶ್ ಕೂಡ ಹೇಳಿದ್ದಾರೆ. ಕಳೆದ ವಾರ ಗುಬ್ಬಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಟರ್ ಟ್ಯಾಂಕಿಂದ ನೀರು ಪೋಲಾಗ್ತಾ ಇರೋದನ್ನ ಒಂದು ವೈದ್ಯಕೀಯ ವಿದ್ಯಾರ್ಥಿ ವ್ಯಾಟ್ಸಪ್ಪಲ್ಲಿ
ವಿಡಿಯೋನ ಬಿಟ್ಟಿರ್ತಾಳೆ. ಆ ವಿಡಿಯೋ ವಿಚಾರವಾಗಿ ಅಲ್ಲಿಯ ಸ್ಥಳೀಯ ಚೀಫ್ ಆಫೀಸರ್ ಯೋಗೀಶ್ ಅವರು ಒಬ್ಬ ಯುವಕನ ಜೊತೆ ಅವಾಚ್ಯ ಶಬ್ದಗಳನ್ನು ನಿಂದೆ ಮಾಡಿರ್ತಾರೆ. ಈ ವಿಚಾರವಾಗಿ ಆ ಹುಡುಗಿ ಸ್ಟೇಷನ್ ಮೆಟ್ಲು ಏರಿರ್ತಾರೆ, ಅಲ್ಲಿ ಬಂದು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರುತ್ತೆ. ಆವಾಗ ನಮಗೂ ಮಾಹಿತಿ ಗೊತ್ತಾಗುತ್ತೆ, ನಾವು ಪತ್ರಿಕಾ ಮಿತ್ರರೆಲ್ಲ ಹೋಗಿ ಅದನ್ನು ಸುದ್ದಿ ಮಾಡ್ತೀವಿ. ಈ ಸುದ್ದಿ ಮಾಡಿದ್ದ ವಿಚಾರವಾಗಿ ಇಟ್ಕೊಂಡು ಅಲ್ಲಿ ಸ್ಥಳೀಯ ಕೌನ್ಸಿಲರು ಮತ್ತು ಉಪಾಧ್ಯಕ್ಷರು ಯಜಮಾನರಾದಂಥ ಲೋಕೇಶ್ ಬಾಬು ಮತ್ತು ಸ್ಥಳೀಯ ಕೌನ್ಸಿಲರ್ ಕುಮಾರ್ ಅವರು ನನ್ನ ಜೊತೆ ಮಾತಿನ ವಾಗ್ವಾದ ನಡೆಯುತ್ತೆ. ಅದಾದಮೇಲೆ ನಾವು ಸುಮ್ಮನಾಗ್ತೀವಿ. ಅದಾದಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಸುಮಾರು ಒಂದು 8-10 ಜನ ನನ್ನ ಬೈಕ್ನ ಅಡ್ಡಗಟ್ಟಿ ಇಲ್ಲ ಸಲ್ಲದ ಈ ವಿಚಾರವಾಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ಅವ್ರನ್ನ ಪರಿಪರಿಯಾಗಿ ಬೇಡ್ಕೊಂಡೆ, ನಾನೇನೇ ತಪ್ಪು ಮಾಡಿದ್ರೂ ನಾನು ಬಂದು ಖುದ್ದು ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂದ್ರೂ ಕೇಳ್ದಲೆ ನನಗೆ ಮನ ಬಂದಂತೆ ಧರಿಸಿದ್ದಾರೆ. ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸುದ್ದಿ ಮಾಡೋದು ತಪ್ಪಾ? ಇದು ನನ್ನ ಪ್ರಶ್ನೆ. ಇವತ್ತು ನನಗಾಗಿರೋದು ಬೇರೆ ಯಾರಿಗೂ ಆಗಬಾರ್ದು. ನಾನು ಇದು ಇಷ್ಟನ್ನೇ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ನನ್ನ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೂಲ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಬಂಧಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಪತ್ರಕರ್ತ ಮಂಜುನಾಥ್ ಗೌಡ ಎಚ್ಚರಿಸಿದ್ದಾರೆ. ಗುಬ್ಬಿ ತಾಲೂಕಿನ ವರದಿಗಾರರಾಗಿ ಸುಮಾರು 12 ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವ್ರ ಮೇಲೆ ನಿನ್ನೆ ಭಾನುವಾರ ಮಧ್ಯಾಹ್ನ ಹಲ್ಲೆ ಆಗಿದೆ. ಒಂದು ಸುದ್ದಿ ಮಾಡಿದ್ದಕ್ಕೆ ಅದನ್ನು ಒಂದು ಕಾರಣವಾಗಿಟ್ಕೊಂಡು ಇವತ್ತು ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ನಮ್ಮ ಪತ್ರಕರ್ತ ಸಂಘಕ್ಕೆ ಆದಂಥ ಒಂದು ಆಘಾತ ಅಂತ ಹೇಳ್ಬೋದು. ಕೂಡಲೇ ಇವಾಗ ಆಲ್ರೆಡಿ ಅದಕ್ಕೆ ಆರೋಪಿಗಳನ್ನು 6 ಆರೋಪಿಗಳನ್ನು ಬಂಧಿಸಿದೆಯೋ ಎಂದ ಈಗ ಆಲ್ರೆಡಿ ಎಸ್ ಪಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಇದಕ್ಕೆ ಸೂತ್ರಧಾರ ಯಾರಿದ್ದಾರೆ, ಈ ಹಲ್ಲೆ ಮಾಡಿಸಿದಂಥ ಸೂತ್ರಧಾರ ಯಾರಿದ್ದಾರೆ, ಆ ರಾಜಕೀಯ ಹಿನ್ನೆಲೆ ಉಳ್ಳವರು ಅಂತ ಒಂದು ಮಾಹಿತಿ ತಿಳಿಬಂದಿದೆ. ಕೂಡಲೇ ಅವರನ್ನು ಸಹ ಅರೆಸ್ಟ್ ಮಾಡಬೇಕು. ಇಲ್ಲವಾದರೆ ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘ ಈಗಾಗಲೇ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಬಂದು ಒಂದು ನಮ್ಮ ರಮೇಶ್ ಗೌಡರಿಗೆ ಧೈರ್ಯವನ್ನು ತುಂಬೋಗಿದ್ದಾರೆ. ಅವರು ಏನಾದರೂ ಇವ್ರನ್ನ ಮೂಲ ಸೂತ್ರಧಾರರನ್ನ ಬಂಧಿಸಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಉತ್ತಮವಾದಂಥ ಕೆಲಸವನ್ನು ಮಾಡ್ತಿದೆ, ಇದಕ್ಕೆ ಸೂತ್ರಧಾರನ ಬಂಧಿಸಬೇಕು ಕೂಡಲೇ ಅಂತ ನಾನು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಹಲ್ಲೆ ಸಂಬಂಧವಾಗಿ ಚಂದ್ರು, ಆನಂದ್, ದೇವರಾಜ್, ಹನುಮಂತ ಇವರು ಸೇರಿದಂತೆ ಮತ್ತಿತರರನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಮೇಶ್ ಗೌಡರನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ರಂಗರಾಜ್, ಸಂಘದ ನಿರ್ದೇಶಕರು ಭೇಟಿ ನೀಡಿ ಸಂಘವು ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತದೆ ಹೀಗೆಂದು ಹೇಳಿ ಧೈರ್ಯ ತುಂಬಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುರ್ವೇಕೆರೆ ತಾಲೂಕಿನ ಹಡವನಹಳ್ಳಿ ಗ್ರಾಮದ ಜನತಾ ಕಾಲೋನಿಯ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟು ಗ್ರಾಮಸ್ಥರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಒಂದು ಕಡೆ ಬದುಕು ಕಷ್ಟವಾಗಿದ್ದರೆ ಮತ್ತೊಂದು ಕಡೆ ಸಿಸಿ ರಸ್ತೆಯನ್ನು ಮಾಡುವ ಉದ್ದೇಶದಿಂದ ರಸ್ತೆ ಹದಗೆಟ್ಟಿದ್ದು, ಆದರೆ ಇಲ್ಲಿಯವರೆಗೂ ರಸ್ತೆ ಸರಿ ಹೋಗಿಲ್ಲ. ಇಲ್ಲಿ ಮಕ್ಕಳು ವೃದ್ಧರು ಹೆಚ್ಚಿದ್ದಾರೆ. ಇಂತಹ ಗ್ರಾಮದಲ್ಲಿ ರಸ್ತೆ ರಿಪೇರಿ ಎನ್ನುವುದು ಮರೀಚಿಕೆಯಾಗಿದೆ. ಇನ್ನು ಈ ಜನತಾ ಕಾಲೋನಿಯಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸ ಮಾಡುವ ಗ್ರಾಮವಾಗಿದ್ದು ಜನರ ದಿನನಿತ್ಯದ ಬದುಕು ದುಸ್ತರವಾಗಿದೆ ಎಂದರೆ ತಪ್ಪಾಗಲಾರದು. ಎಲ್ಲೂ ಹೆಜ್ಜೆ ಇಕ್ಕಾಗಲ್ಲ, ಈ ತರ ಕುಂತೈತೆ, ಏನ್ ಮಾಡ್ಬೇಕು ಅಂತ ನೋಡಿ, ಇದಕ್ಕೇನಾರ ಒಂದ್ ಪರಿಹಾರ ಮಾಡ್ಕೊಡಿ. ಅಷ್ಟೇ ಬಿದ್ದು ಗಾಡಿ ಒಳಗೆ ಎಲ್ಲ ಬಿದ್ದೆದ್ದಿದೀವಿ, ನಾವು ಬಿದ್ದೆದ್ದಿದೀವಿ. ಇಲ್ಲಿ ಬಂದು ನೋಡಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಅನುಕೂಲ ಮಾಡ್ಕೊಡಿ. ನಮಸ್ತೆ ಸರ್, ನೋಡಿ ನಮ್ಮೂರ್ ರೋಡ್ ಈಗ ಈ ತರ ಇದೆ, ನಾವ್ ಹೆಂಗೆ ನೀರ್ ಹೊತ್ಕೊಂಡು ಹೋಗ ಮನೆ ತವ ಹೆಂಗೆ ನಾವು ಓಡಾಡಕ್ ಕಷ್ಟ ಆಗುತ್ತೆ. ಒಂದ್ ವೆಹಿಕಲ್ ಬರಕ್ ಆಗಲ್ಲ, ಒಂದ್ ಏನು ಇಲ್ಲ. ನಾವ್ ಕುಡ್ರು ಕುಂಡ್ರು ಅಜ್ಜಿದಿರು ವಯಸ್ಸಾದವರಂತೂ ಬಿಲ್ಕುಲ್ ಓಡಾಡಕ್ ಆಗ್ತಾ ಇಲ್ಲ. ನೀ ದಯವಿಟ್ಟು ಏನಾರ ಮಾಡಿ ನಮ್ಗೆ ರೋಡಿನ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಬೇಕಾಗಿದೆ. ತಮಗೆ ರಸ್ತೆ ಸರಿ ಮಾಡಿಸುವಂತೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ದಂಡಿನ ಶಿವರತ್ತಿಮ್ಮೇಗೌಡ, ಅಮುಗು ಟಿವಿ, ತುರುವೇಕೆರೆ. ತಿಪಟೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಕೊಲೆ ಹಿನ್ನೆಲೆ ತುಮಕೂರಿನಲ್ಲಿ ಸಿಐಟಿಯು ಸಂಘಟನೆಯಿಂದ ಮಹಿಳೆ ಸಾವಿಗೆ ನ್ಯಾಯ ಒದಗಿಸುವಂತೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಉದ್ದೇಶರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು.
ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಹಾಲ್ಕುರ್ಕೆ ಗ್ರಾಮದ ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ 30 ವರ್ಷದ ಭಾರತಿ ಎಂಬ ಮಹಿಳೆಯನ್ನ ಸಂಬಂಧಿ ದಿವಾಕರ್ ಎಂಬತ್ತ ಕತ್ತು ಕೊಯ್ದು ಕೊಲೆಗೈದಿದ್ದ. ಈ ವಿಚಾರವಾಗಿ ಅಂಗನವಾಡಿ ನೌಕರರ ಸಂಘಟನೆಯ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಲ್ಜಾರ್ ಬಾನು, ಸಿಐಟಿಯುನ ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಉದ್ದೇಶ್ ಅವರನ್ನ ಭೇಟಿ ಮಾಡಿ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಹಾಗೂ ಇಂತಹ ಪ್ರಕರಣಗಳು ಮುಂದೆ ಜರುಗದಂತೆ ಕ್ರಮ ವಹಿಸಬೇಕೆಂದು ಮನವಿ ಪತ್ರ ಸಲ್ಲಿಸಲಾಗಿದೆ. ಏನು ತಿಪಟೂರು ತಾಲೂಕಿನಲ್ಲಿ ಮಕ್ಕಳ ದಿನಾಚರಣೆ ಮುಗಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂಗನವಾಡಿ ಸಹಾಯಕಿಯನ್ನು ಒಬ್ಬ ದುಷ್ಕರ್ಮಿ ಬಂದು ಕತ್ತನ್ನು ಕೊಯ್ದು ಕೊಲೆ ಮಾಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ತಿಪಟೂರು ತಾಲೂಕಿನಲ್ಲಿ ಇದೇ ಒಂದು ಕೊಲೆ ಅನ್ನೋದಲ್ಲ, ಸುಮಾರು 2 ಈ ಥರ ಘಟನೆಗಳು ನಡೀತಿದ್ದಾವೆ. ಆದರೆ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದಲ್ಲೇ ಇರೋದು ಸರಿಯಾದ ಕ್ರಮ ಅಲ್ಲ. ಮತ್ತು ಅವನು ಏನು ಈ ಕೊಲೆ ಮಾಡಿ ಆರೋಪಿ ಇರೋವಂಥವನು, ಈ ಅವನ ಹಿನ್ನೆಲೆ ತುಂಬ ಕಠೋರವಾಗಿದೆ. ಅವನು ಈ ಹಿಂದೆನೂ ಕೂಡ ಕೆಲವೊಂದು ಈ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದ ಕೇಸ್ಗಳಲ್ಲೂ ಕೂಡ, ಮತ್ತು ಅವರನ್ನು ಕಿಡ್ನ್ಯಾಪ್ ಮಾಡುವಂಥ ಕೇಸ್ಗಳಲ್ಲಿ ಅವನು ಟೇಷನ್ಗೆ ದೂರುಗಳನ್ನು ಕೊಟ್ಟು ಅದರಲ್ಲೂ ಕೂಡ ಅವನು ಜೈಲ್ಗೆ ಹೋಗಿ ಬಂದಿರೋವಂಥದ್ದು ಕೂಡ ಗೊತ್ತಿರುವಂಥ ವಿಚಾರದಲ್ಲೂ ಕೂಡ ಈ ಸಹಾಯಕಿನ ಆಗಾಗ ಪೀಡಿಸ್ತಾ ಇದ್ದಿದ್ದು ಕೂಡ ಸತ್ಯವಾದ ವಿಚಾರ ಆಗಿದ್ದು, ಅದು ಪೊಲೀಸ್ ಸ್ಟೇಷನಲ್ಲಿ ಮುಚ್ಚಳಿಕೆ ಪ್ರಕಾರ ಅದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟು ಅವ್ನಿಗೆ ಸುಮ್ಮನೆ ಧಮಕಿ ಕೊಟ್ಟು ಕಳಿಸಿರುವಂಥದ್ದು ನಡೆದು ಬಂದಿರುವಂಥದ್ದು. ಸೊ ಆಗಲೇ ಅವನನ್ನು ಸರಿಯಾದ ರೀತಿಯಲ್ಲಿ ಅವನಿಗೆ ಒಂದು ಶಿಕ್ಷೆ ಗುರಿಪಡಿಸಿದರೆ ಇವತ್ತು ನಮ್ಮ ಅಂಗನವಾಡಿ ಸಹಾಯಕಿ ಕೊಲೆ ಆಗ್ತಿರಲಿಲ್ಲ. ಇನ್ನೂ ಎಷ್ಟು ಹೆಣ್ಮಕ್ಳುಗಳನ್ನು ಈ ಥರ ಕೊಲೆಗೈದು ಅವನು ಪರಾರಿ ಆಗ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಆ ಆರೋಪಿನ ತಕ್ಷಣ ಬಂಧಿಸಬೇಕು, ಬರೀ ಬಂಧಿಸೋದಲ್ಲ, ಅಂತಹ ದುಷ್ಕರ್ಮಿನ ಗಡಿಪಾರು ಮಾಡಬೇಕು. ಇವತ್ತು ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸಿದ್ರೆ ಮತ್ತೆ ಅವ್ನು ನಾಳೆ ಬೇಲ್ ತೊಗೊಂಡು ಮನೆಗೆ ಬರುವಂಥ ಕೆಲಸಗಳನ್ನು ಮಾಡ್ತಾನೆ. ಅವನ ಮೇಲೆ ಕಠಿಣ ಕ್ರಮ ತಗೋಬೇಕು. ಪೊಲೀಸ್ ಇಲಾಖೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತು ಕೆಲಸ ಮಾಡಬೇಕು ಅಂತ ಅಂಗನವಾಡಿ ನೌಕರರ ಸಂಘಟನೆ ಇದನ್ನು ಖಂಡಿಸ್ತೈತೆ. 2 ಮಕ್ಕಳು ಅನಾಥ ಮಾಡಿದ್ದಾನೆ ಅವನು. ಅವಳಿಗೆ 2 ಮಕ್ಕಳಿದ್ದು ಮತ್ತು ಗಂಡನನ್ನು ಕಳ್ಕೊಂಡು ವಿಧವೆಯಾಗಿ ಅವಳು ಕೆಲಸ ಮಾಡ್ತಾಯಿದ್ಲು. ಇವತ್ತು ಆ ಕುಟುಂಬಕ್ಕೆ ಅವರು ಪರಿಹಾರ ಕೊಡಬೇಕು, ಮತ್ತು ಆ ಮಕ್ಕಳಿಗೆ ಕೂಡ ಪರಿಹಾರ ಕೊಟ್ಟು ಆ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಕೂಡ ಕ್ರಮ ವಹಿಸಬೇಕು. ಆ ಆರೋಪಿನ ತಕ್ಷಣ ಬಂಧಿಸಿ ಅವನನ್ನು ಗಡಿಪಾಡು ಮಾಡಬೇಕು ಅಂತ ಸಂಘಟನೆ ತಿಳ್ಕೊಳ್ಳುತ್ತೆ. ಹರೀಶ್, TN ಅಮೋಘ್ TV, ತುಮಕೂರು. ಇಂದಿನ ಮಕ್ಕಳು ಕಾನೂನುಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡರೆ ಮುಂದೆ ತಮ್ಮ ಜೀವನದಲ್ಲಿ ಯಾವುದೇ ತರಹ ಸಮಸ್ಯೆಗಳನ್ನು ಬಂದರೂ ತಾವೇ ಬಗೆಹರಿಸಿಕೊಳ್ಳಬಹುದು ಎಂದು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶ್ರೀಮತಿ MS ಹರಣಿ ತಿಳಿಸಿದರು. ಪಾವಗಡ ತಾಲೂಕಿನ ಪಳವಳ್ಳಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ, ತಾಲೂಕು ವಕೀಲರ ಸಂಘ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಕ್ಕಳ ದಿನಾಚರಣೆ ಮತ್ತು ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾನೂನು ಸೇವಾ ಪ್ರಾಧಿಕಾರ ರಾಷ್ಟ್ರಮಟ್ಟದಲ್ಲಿ, ರಾಜ್ಯಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸತತ 2 ತಿಂಗಳಿಂದ ತಾಲೂಕಿನಾದ್ಯಂತ ಪ್ಯಾನ್ ಇಂಡಿಯಾ ಕಾನೂನು ಅರಿವು ನೆರವು ಕಾರ್ಯಕ್ರಮ, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಯಶಸ್ವಿಯಾಗಿದೆ. 75ನೇ ಅಮೃತ ಮಹೋತ್ಸವ ಅಂಗವಾಗಿ ಪ್ಯಾನ್ ಇಂಡಿಯಾ ಕಾನೂನು ಅರಿವು ನೆರವು ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದಲ್ಲಿರುವ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನು ಅರಿವು ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಉದ್ದೇಶ ಹೊಂದಿದೆ ಎಂದರು. ನ್ಯಾಯಾಧೀಶರಾದ ಜಗದೀಶ್ ಬಿಸೇರೂಟಿ ಮಾತನಾಡಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಮೊದಲು ಗೌರವ ಕೊಡುವುದನ್ನು ಕಲಿಯಬೇಕು, ಆಗಲೇ ನಾವು ಕಲಿತ ಸಂಸ್ಕೃತಿಯ ಬಗ್ಗೆ ತಿಳಿಯುತ್ತೆ. ಈ ಹಿಂದೆ ಹಲವು ಅಭಿಯಾನಗಳು ಮಾಡಿದ್ದೇವೆ, ಆದರೆ ಈ ಬಾರಿ ವಿಶೇಷವಾಗಿ 146 ಗ್ರಾಮಗಳಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಮ್ಮೊಂದಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಭಿತ್ತಿಪತ್ರ ನೀಡುವಲ್ಲಿ ಸಹಕಾರಿಯಾಗಿದ್ದಾರೆ ಎಂದರು. ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕರು ತುಂಬ ಸಮವಹಿಸಿ ಡೋರ್ ಟು ಡೋರ್ ಮನೆ ಮನೆಗೆ ಹೋಗಿ ಈಗ ನಾವೇನೆ ಕಾಂಪ್ಲೆಕ್ಸ್ ಹಚ್ಚಿದ್ದೀವಿ. ಈ ಕಾಂಪ್ಲೆಕ್ಸ್ನಲ್ಲಿ ಸಾಕಷ್ಟು ವಿಷಯಗಳಿವೆ. ಈ ವಿಷಯಗಳನ್ನ ಪ್ರತಿಯೊಂದು ಗ್ರಾಮದಲ್ಲೂ ಕೇಳಿದ್ರು ಈ ನಮಗೆ ಕಾಂಪ್ಲೆಕ್ಸ್ನ ತೊರೆದಿದೆ ಅನ್ನುವಂಥ ಒಂದು ಕೂಗು ಮಾತು ಕೇಳಿ ಬರ್ತಾ ಇದೆ. ಅದಕ್ಕೆ ನಮ್ಮ ವಿಶ್ವಭಿವೃದ್ಧಿ ಇಲಾಖೆಯಿಂದ ಅಂಗನವಾಡಿ ಕಾರ್ಯಕರ್ತರು ಆ ಉಸ್ತುವಾರಿಯ ಅಧಿಕಾರಿಗಳಾದ ಶ್ರೀ ನಾರಾಯಣ ಸಿಂಗ್ ಅವರು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ವಿಶೇಷವಾಗಿ ಅತ್ಯಂತ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ಒಂದು ಸಾಮಾನ್ಯ 1 ದಿವಸ 2 ದಿವಸದ ಕಾರ್ಯಕ್ರಮ ಅಲ್ಲ, ಒಂದು ಬೃಹತ್ ಅಭಿಯಾನ ಕಾರ್ಯಕ್ರಮ. ಯಾಕಂತಂದ್ರೆ ನಾವು
ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಅಖಿಲಾ ಹೆಚ್ಕೆ ಅವರು ಮಾತನಾಡಿ, ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ತಮ್ಮದೇ ಆದ ವಿಚಾರಧಾರೆಗಳ ಬಗ್ಗೆ ಸಂಶೋಧನೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಈಗಾಗಲೇ ನಿಷೇಧಿಸಲಾಗಿದೆ, ಆದರೂ ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ. ಇದರ ಬಗ್ಗೆ ಮಕ್ಕಳು ಹೆಚ್ಚಿನ ಆಸಕ್ತಿ ತೋರಿಸಿ ಪ್ಲಾಸ್ಟಿಕ್ ಕಂಡರೆ ಅದನ್ನು ಬಳಸಬಾರದು ಎಂದರು. ಸಮಾರೋಪ ಸಮಾರಂಭ ಹಾಗೂ ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳಿಗೆ ಅರಿವು ಬಗ್ಗೆ ಹೆಚ್ಚಾಗಿ ತಿಳಿದು ತಮ್ಮ ಕುಟುಂಬ ಸದಸ್ಯರಿಗೂ ಸಹ ಅರಿವು ಮೂಡಿಸಬೇಕು ಎಂದರು. ಎಲ್ಲರೂ ಇನಿಷಿಯೇಟಿವ್ ತಗೊಳ್ಳಿ, ಸಣ್ಣ ಮಟ್ಟದ ಇನಿಷಿಯೇಟಿವ್ ಆಗಿರ್ತೀವಿ, ಆ ಇನಿಷಿಯೇಟಿವ್ ತಗೊಳ್ಳಿ. ನಿಮ್ಮ ಸ್ಕೂಲಲ್ಲಿ ಹಲವಾರು ಕ್ಲಬ್ಸ್ ಆಗಲೇ ಇರ್ಬೋದು, ಇಲ್ಲ ಅಂದರೆ ಡಿಬೇಟ್ ಕ್ಲಬ್, ಪೊಲೀಸ್ ಕ್ಲಬ್, ಇವೆಲ್ಲ ಮಾಡಿಕೊಡಿ. ನಾವು ಎಷ್ಟು ನಮ್ಮ ಕಾನೂನು ಸೇವಾ ಸಮಿತಿಯಿಂದ ನಿಮಗೆ ಎಷ್ಟು ಪ್ರೋತ್ಸಾಹ ಕೊಡ್ಬೋದು ಎಲ್ಲದು ಕೊಡೋದಕ್ಕೆ ತಯಾರಿದ್ದೀವಿ. ಇದಾಗಲೇ ಈಗಾಗಲೇ ಹೇಳಿದ್ದೀವಿ ಇದ್ರ ಬಗ್ಗೆ ಎಲ್ಲ. ಇದನ್ನು ಯಾರಿಗೆ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ತಂದೆ ತಾಯಿ ಯಾರು ಕೊಡ್ತಾರೆ ಎಲ್ಲ ಉನ್ನತ ಕಾನೂನು ಸೇವೆಗಳ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಸಿಂಪಲ್ ಒಂದೊಂದು ಸಿಂಪಲ್ ಹೆಜ್ಜೆಯಿಂದ ತಗೋಬಹುದು. ಇವಾಗ ನಿಮ್ಮ ಶಾಲೆಯಲ್ಲಿ ಈ ಪ್ರೋಗ್ರಾಮ್ ಆರ್ಗನೈಸ್ ಆಯ್ತಾ ಇದೆ, ಇದರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ. ಇದೊಂದು ಸಿಂಪಲ್ ನೀವೇ ಮಾಡ್ಬೋದು. ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಆಗಲೇ ಇಲ್ಲ ಇಡೀ ಕರ್ನಾಟಕದಲ್ಲಿ, ನಾವು ಪ್ಲಾಸ್ಟಿಕ್ನ ಬಂದ್ ಮಾಡಿದ್ದೀವಿ. ಸೊ ನಾವು ಆದಷ್ಟು ಅದನ್ನ ಕಮ್ಮಿ ಮಾಡೋಣ. ನಾವೇ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ ತೊಗೊಳ್ಳೋದು ಬೇಡ, ಎಲ್ಲ ಕಡೆ ನಮ್ಮ ವಾಟರ್ ಬಾಟಲ್ಸ್ನೇ ತೊಗೊಂಡು ಹೋಗೋಣ, ಜ್ಯೂಸ್ ಕುಡಿಬೇಕಾದ್ರೆ ಸ್ಟ್ರಾ ಉಪಯೋಗಿಸೋದು ಬೇಡ, ಈ ಥರ ಒಂದು ಸಣ್ಣ 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 ಸ್ಟೆಪ್ಸ್ ನೀವೇ ತೊಗೊಳ್ಬೋದು. ನಿಮ್ಮ ಮಕ್ಕಳಾಗಿ ನಮ್ಮ ಕೈ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ. ಈ ಖಂಡಿತ ಮಾಡ್ಬೋದು, ಎಷ್ಟೋ ಜನ ಮಕ್ಕಳು ಅದನ್ನು ಮಾಡಿ ಕೂಡ ತೋರಿಸಿದ್ದಾರೆ. ಈ ಥರ ಒಂದು ಖಂಡಿತವಾಗಿ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಪಡೆದು ಈಗ ಒಂದು ಉತ್ತಮ ಸಮಾಜ. ಸತತವಾಗಿ ಎರಡು ತಿಂಗಳಿಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾನೂನು ಅರಿವು ಹಾಗೂ ನೆರವು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಮೂರು ಜನ ನ್ಯಾಯಾಧೀಶರಿಗೆ ಮತ್ತು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ವಿ ಮಂಜುನಾಥ್ ಅವರಿಗೆ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಿಗೆ ಮತ್ತು ವಕೀಲರಿಗೆ ತಾಲೂಕು ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷರಾದ ಇಮ್ರಾನ್ ಉಲ್ಲಾ ಸನ್ಮಾನಿಸಲಾಯಿತು. ಇದೇ ವೇಳೆ ಕಾನೂನು ಬಗ್ಗೆ ಮಕ್ಕಳಿಗೆ ನ್ಯಾಯಾಧೀಶರು ಕೇಳಿದ ಪ್ರಶ್ನೆಗೆ ಉತ್ತಮವಾಗಿ ಉತ್ತರ ನೀಡಿದ ಇಬ್ಬರು ಮಕ್ಕಳಿಗೆ ಸ್ಥಳದಲ್ಲಿಯೇ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆಂಜನೇಯ, ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ನಾರಾಯಣಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶ್ವಥನಾರಾಯಣ, ಪ್ರಾಂಶುಪಾಲರಾದ ಲತಾ, ಹೊಸಕೋಟೆ ಸಿಪಿಐ ಕಾಂತರೆಡ್ಡಿ ಇತರರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮೋಗ್ ಟಿವಿ, ಪಾವಗಡ. ಸುವರ್ಣ ನದಿ ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ ವಡ್ಡಗೆರೆ ಬಳಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ವಡ್ಡಗೆರೆ ಕೊರಟಗೆರೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಸುವರ್ಣಮುಖಿ ನದಿ ನೀರು ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ರಸ್ತೆಯ ಮೇಲೆಲ್ಲ ನೀರು ತುಂಬಿಕೊಂಡಿರುವ ಪರಿಣಾಮ ಕೆಲವು ಮರಗಳು ಉರುಳಿ ಬಿದ್ದಿವೆ. ಮತ್ತೊಂದು ಕಡೆ ಮಚ್ಚಿನಿಂದ ಮರ ಕಡಿದು ರಸ್ತೆಯನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಹಲವರು ಮುಂದಾಗಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ಯಾಮಾರಿದರೂ ಸಾವು ಕಟ್ಟಿಟ್ಟ ಬುತ್ತಿಯಂತಾಗಿದೆ. ಇನ್ನು ನದಿ ಹರಿಯೋದನ್ನ ನೋಡಲು ಜನಜಂಗುಳಿಯೇ ನೆರೆದಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.